हाय फ्रेंड्स, वेलकम बैक टू माय चैनल। नहीं नोड़ता इद्रा पूर्णी व्लॉग्स। इवत्तु गणेश हब्बद तैयारी याव रीति इत्तु हागे गणेश हब्बद व्लॉग कूड़ा माडिदिनि। अदक्कु मुंचे चैनल ना होसदागि नोड़ता इद्रे सब्सक्राइब माड्कोळ्ळि, हागे पक्कदल्लिरो बेल ऐकॉन मरीदल्ले क्लिक माडि। इदरिंद होस होस वीडियोस बंद्रे नोटिफिकेशन बर्तने इरुत्ते। वीडियोगे लाइक माडि, कमेंट माडि, हेच्चु जनरिगे शेर माडि। सो हब्बद तैयारी इदु हिंदिन दिन नावु कर्जिकायि मोदक मत्ते चक्ली एल्ल माड्कोंड्वि। ಮತ್ತೆ ಗಣೇಶ ತಗೊಂಡಿರೋದನ್ನ ಕೂಡ ನಾನು ವಿಡಿಯೋ ಮಾಡಿದ್ದೆ। ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಅನ್ನು ನಾನು ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಆದರೂ ಇರುತ್ತೆ, ಅಲ್ಲಾದರೂ ನೀವು ಚೆಕ್ ಮಾಡಬಹುದು। ಮಾರ್ಕೆಟ್ ಇಂದ ಹಬ್ಬಕ್ಕೆ ಅಂತ ಸಾಮಾನು ಎಲ್ಲ ತಂದಿದ್ವಿ, ಅದೆಲ್ಲ ಎತ್ತಿಟ್ಕೊಂಡಾಯ್ತು। ಇವಾಗ ಸ್ವಲ್ಪ ಹಣ್ಣೆಲ್ಲ ತಗೊಂಡಿದ್ವಿ, ಅದನ್ನ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂತಾ ಇದೀವಿ। ನಾಳೆಗೆ ಸ್ವಲ್ಪ ಈಜಿ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ಅಂತ। ಹಾಗೆ ಕಡಲೆಕಾಳನ್ನ ಕೂಡ ತಗೊಂಡಿದ್ದೀನಿ, ಇದು ಹುಸ್ಲಿ ಮಾಡಣ ಅಂತ ಅನ್ಕೊಂಡಿದ್ದೀನಿ। ಹಾಗೆ ಕೋಸಂಬರಿ ಮಾಡಕ್ಕೆ ಅಂತ ಒಂದು ಸೌತೆಕಾಯಿ, ಹಾಗೆ ಕಪ್ಪು ಎಳ್ಳು ಕೂಡ ತಗೊಂಡಿದ್ದೀನಿ। ಇದು ನಾಗರ ಪಂಚಮಿಗೆ ನಾವು ಉಂಡೆ ಮಾಡೋಕ್ಕೋಸ್ಕರ ತಗೊಂಡಿರುವಂತದ್ದು। ನಾವು ಗಣೇಶ ಹಬ್ಬದಲ್ಲೇನೆ ನಾಗರ ಪಂಚಮಿ ಹಬ್ಬನ ಆಚರಿಸ್ತೀವಿ। ಸೋ ಹಾಗಾಗಿ ನಾಗಪ್ಪಂಗೆ ನಾವು ಚಿಗಳಿನ ಮಾಡಬೇಕಿತ್ತು, ಅದಕ್ಕೋಸ್ಕರ ಕಪ್ಪು ಎಳ್ಳನ್ನ ನಾನು ತಗೊಂಡಿದ್ದೆ। ಹಾಗೆ ಹಬ್ಬದ ತಯಾರಿ ಎಷ್ಟು ಜೋರಾಗಿ ನಡೀತಾ ಇದೆ ನೋಡಿ, ಯಾಕೆಂದ್ರೆ ನನಗೆ ಯಾವಾಗಲೂ ವಿಡಿಯೋ ಮಾಡಕಾಗದೇ ಇಲ್ಲ, ಹಬ್ಬದಲ್ಲಿ ತುಂಬಾ ಕೆಲಸ ಇರುತ್ತೆ। ಸೋ ಹಾಗಾಗಿ ವಿಡಿಯೋ ಮಾಡಕಾಗಲ್ಲ। ಈ ಸಲ ನಾನು ಸ್ವಲ್ಪ ವಿಡಿಯೋ ಮಾಡಕ್ಕೆ ಟ್ರೈ ಮಾಡಿದಿನಿ। ಸೋ ಇವಾಗ ನನ್ನ ಹಸ್ಬೆಂಡ್ ತೋರಣ ಕೂಡ ಕಟ್ತಾ ಇದ್ದಾರೆ। ಸೋ ಇವಾಗ ಮೇನ್ ಡೋರ್ಗೆ ತೋರಣ ಕಟ್ ಆಗಿದೆ, ಇವಾಗ ದೇವರ ಮನೆಗೆ ತೋರಣನ ಕಟ್ಟಿದ್ದಾರೆ। ಹಾಗೇನೇ ನಾನು ಎಳ್ಳನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂತಾ ಇದೀನಿ। ಸೋ ಮತ್ತೆ ಕೆಲಸಗಳ ಮಧ್ಯೆ ವ್ಲಾಗ್ ಮಾಡಕಾಗಲಿಲ್ಲ, ಬತ್ತಿಟ್ಟು ಮತ್ತೆ ವ್ಲಾಗ್ ಮಾಡ್ತಾ ಇದೀನಿ। ಗಣೇಶನ ಕೂರ್ಸಿ ಎಲ್ಲ ರೆಡಿ ಮಾಡಾಗಿದೆ, ನೋಡ್ತಾ ಇರಬಹುದು ರಂಗೋಲೆ ಕೂಡ ಹಾಕಿದೀನಿ। ಇವಾಗ ಮೊದಲಿಗೆ ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು। ಹಾಗೆ ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡಿ ಬಂದು ನಾವು ಈ ರೀತಿ ಮೇನ್ ಡೋರ್ ಹತ್ರ ನಾಗಪ್ಪನ ಬರಿತೀವಿ। ಮೊದಲು ಗಂಧದಲ್ಲಿ ಈ ರೀತಿ ಬರ್ಕೊಂತೀವಿ, ಆಮೇಲೆ ಅರಶಿನ ಮತ್ತೆ ಕುಂಕುಮ ಹಚ್ಚಿ ನಾವು ಗೆಜ್ಜೆ ವಸ್ತ್ರನ ಹಾಕ್ತೀವಿ ಇದಕ್ಕೆ। ಸೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ತರ ಸಂಪ್ರದಾಯ ಇರುತ್ತೆ, ಕೆಲವರು ನಾಗರ ಪಂಚಮಿಯಲ್ಲಿ ಹುತ್ತಕ್ಕೆ ಹಾಲು ಹಾಕ್ತಾರೆ ಆವಾಗ ಪೂಜೆ ಮಾಡ್ತಾರೆ, ನಮ್ಮದು ಗಣೇಶ ಹಬ್ಬದಲ್ಲಿ ನಾವು ಹುತ್ತಕ್ಕೆ ಹೋಗಿ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತೀವಿ। ಸೋ ಪೂಜೆ ಮಾಡಿ ಬಂದ ತಕ್ಷಣ ನಾವು ಈ ರೀತಿ ಬರೆಯೋದು ನಮ್ಮನೆ ಸಂಪ್ರದಾಯ। ಸರ್ ನೋಡಿ ಇವಾಗ ಈ ರೀತಿ ಬರ್ದಾಯಿತು, ಎರಡು ಸೈಡು ಈ ರೀತಿ ಬರಿತೀವಿ। ನೆಕ್ಸ್ಟು ನಾವು ಹುತ್ತಕ್ಕೆ ಹೋಗಿ ಬಂದಮೇಲೆ ನಾವು ಪೂಜೆನ ಮಾಡೋದು। ಸೊ ಇವಾಗ ನಮ್ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ। ನಮ್ಮನೆಯವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೊತ್ತಿಗೆ ನಾನು ಹಬ್ಬದ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ದೆ। ನಮ್ಮದು 10 ಗಂಟೆ ಅಷ್ಟೊತ್ತಿಗೆಲ್ಲ ಹಬ್ಬದ ಅಡುಗೆ ಎಲ್ಲ ಆಗೋಗಿತ್ತು, ಕೋಸಂಬರಿ ಹಾಗೆ ಕಡಲೆಕಾಳು ಹುಸ್ಲಿ ಗಸಗಸೆ ಪಾಯಸ ಹಾಗೆ ಚಿತ್ರಾನ್ನ ಹಪ್ಪಳ ಕರೆದಿದ್ದೆ, ಅನ್ನ ಮತ್ತು ತರಕಾರಿ ಸಾರು, ಇದಿಷ್ಟು ಹಬ್ಬದ ಅಡುಗೆ। ಸಿಂಪಲ್ಲಾಗಿ ಈ ಸಲ ಹಬ್ಬದ ಅಡುಗೆ ಮಾಡಿದ್ದೆ ನಾನು। ಇದು ನಾವು ತಂದಿರುವಂತಹ ಗಣೇಶ, ತುಂಬ ಗಣೇಶನ ನೋಡಿದೆ, ಯಾವುದು ನನಗೆ ಇಷ್ಟ ಆಗಲಿಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿತ್ತು, ನನಗೆ ತುಂಬ ಇಷ್ಟ ಆಯಿತು। ನೋಡಿದ ತಕ್ಷಣವೇ ನನಗೆ ಈ ಗಣೇಶ ಇಷ್ಟ ಆಯಿತು, ಹಾಗಾಗಿ ಇದೇ ಗಣೇಶ ಬೇಕು ಅಂತ ತೊಗೊಂಬಂದೆ, ತುಂಬ ಇಷ್ಟ ಆಯಿತು ನನಗೆ। ಸೊ ಹೇಗಿದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ। ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು। ಬೆಳಗ್ಗೆಯಿಂದ ವಿಡಿಯೋ ಮಾಡಿದ್ದೆ, ಆದರೆ ನನಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವಾಗ ಫ್ರೀ ಆಗಿದೆ, ಸೊ ಇವಾಗ ವಿಶ್ ಮಾಡ್ತಾ ಇದ್ದೀನಿ। ಹಾಗೆ ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇಲ್ಲಿ ಭರತ್ ಅವ್ರು ಕೂತಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಆಗಸ್ಟು ನಮಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕೆಂದರೆ ಲಾಸ್ಟ್ ಇಯರು ನಂದು ಚಾನಲ್ಲು ಮೊನಿಟೈಸೇಷನ್ ಆಯಿತು, ಹಾಗೆ ಈ ವರ್ಷ ನಂದು 10,000 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದೆ, ನನಗೆ ತುಂಬ ಖುಷಿಯಾಯಿತು। ಹಾಗೆ ಆಗಸ್ಟು ನನಗೆ ತುಂಬ ಖುಷಿ ಕೊಡುವಂತಹ ಒಂದು ಮಂತ್ ಅಂತಲೇ ಹೇಳ್ಬೋದು,
ಈ ವರ್ಷ ನಂದು 10,000 ಆಗಿದೆ. ಮುಂದಿನ ಸಲ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಬೇಕು, ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಹಾಗೆ ನಂದು ಒಂದು ರೆಸಿಪಿ ವಿಡಿಯೋ ಕೂಡ ಸಿರಿಕನ್ನಡ ಚಾನಲಲ್ಲಿ ಬಂತು, ಸೆಲೆಕ್ಟ್ ಆಗಿತ್ತು, ನಂಗೆ ತುಂಬ ಖುಷಿಯಾಯಿತು. ಸೊ ಈ ವರ್ಷ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಈ ಸಲ ನಾನು ಯಾವ ರೀತಿ ಗಣೇಶ ಹಬ್ಬ ಆಚರಿಸ್ದೆ ಅಂತ ಬೆಳಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಹಾಗೆಯೇ ಇವಾಗ ನನಗೆ ಸ್ವಲ್ಪ ಫ್ರೀ ಆಯಿತು, ಸೊ ಹಾಗಾಗಿ ಈಗ ಮಾತಾಡ್ತಾ ಇದ್ದೀನಿ. ಹಾಗೆಯೇ ಈಗ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಹಬ್ಬದ್ದು. ಹಾಗೆ ಇವಾಗ ಟೈಮ್ ಬಂದು 8:30 ಆಗ್ತಾ ಇದೆ. ಸೊ ಇವಾಗ ಗಣೇಶನ ಕೂಡ ನಾವು ಬಿಡಬೇಕು, ಯಾವ ರೀತಿ ಗಣೇಶನ ಬಿಡ್ತೀವಿ ಅಂತ ಕೂಡ ನಿಮಗೆ ತೋರಿಸ್ತೀವಿ. ಸೊ ಬನ್ನಿ ನೋಡೋಣ. ಮೊದಲಿಗೆ ನಾನು ಕೆಂಪು ನೀರಿನ ಆರತಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ನೀರು ಹಾಕಿ ಅರಿಶಿನ ಹಾಕಿದ್ದೀನಿ, ಹಾಗೆ ಕುಂಕುಮನ ಹಾಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಅಕ್ಷತೆ ಕೂಡ ಹಾಕೊತೀನಿ. ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ತುಪ್ಪದ ದೀಪ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಮೊದಲಿಗೆ ನಾವು ಗಣೇಶನಿಗೆ ಮಂಗಳಾರತಿ ಮಾಡ್ತಾ ಇದ್ದೀವಿ. ಈಗ ಕೆಂಪು ನೀರಿನ ಆರತಿನ ಮಾಡ್ತಾ ಇದ್ದೀನಿ. ಗಣೇಶನಿಗೆ ಈ ಆರತಿನ ಮಾಡೋದ್ರಿಂದ ದೃಷ್ಟಿ ತೆಗೆದ ಹಾಗೆ, ಹಾಗೆ ಗೌರಮ್ಮಂಗೂ ಕೂಡ ದೃಷ್ಟಿ ತೆಗಿಬೇಕಲ್ಲ, ಸೊ ಅದಕ್ಕೋಸ್ಕರ ಆರತಿ ಮಾಡೋದು. ಸೊ ಇವಾಗ ಆರತಿ ಮಾಡಾಯಿತು. ಇವಾಗ ಎಡಗೈಯಲ್ಲಿ ನಾವು ದೃಷ್ಟಿ ಬಟ್ಟನ ಇಡಬೇಕಾಗತ್ತೆ ಗಣೇಶನಿಗೆ ಮತ್ತು ಗೌರಿಗೆ ಕೂಡ. ಆರತಿ ಎಲ್ಲ ಆದಮೇಲೆ ಗಣೇಶನ ನಾವು ಕದಲಿಸ್ಬೇಕಾಗುತ್ತೆ. ಮೊದಲಿಗೆ ಗಣೇಶನ ಕದಲಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು, ಈಗ ಗೌರಮ್ಮನ ಕೂಡ ಕದಲಿಸ್ಬೇಕು. ಇವಾಗ ನಾನು ಗಣೇಶನ ಬಿಡುವಾಗ ಬುತ್ತಿನ ರೆಡಿ ಮಾಡಿದ್ದೀನಿ, ಮೊಸರನ್ನ ಕಲಸಿಬಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಸೊ ಇವಾಗ ಗಣೇಶನ ವಿಸರ್ಜನೆ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ನಾವು ಒಂದು ಬಕೆಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ವಿ. ಇವಾಗ ನಮ್ಮ ಗಣೇಶನಿಗೆ ಪೂಜೆ ಎಲ್ಲ ಮಾಡಿ ಮನೆಗೆ ಮತ್ತೊಂದು ಸಲ ಮಂಗಳಾರತಿನ ಮಾಡಿ ಆಮೇಲೆ ನಾವು ಗಣೇಶನ ವಿಸರ್ಜನೆಯನ್ನ ಮಾಡ್ತೀವಿ. ಈಗ ಪೂಜೆ ಎಲ್ಲ ಮುಗೀತು ನೋಡಿ, ಗಣೇಶನ ಈಗ ಬಿಟ್ಟಾಯಿತು. ಸೊ ಇದಾಗಿತ್ತು ಇವತ್ತು ಹಬ್ಬದ ಬ್ಲಾಗ್. ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.